ಅದಕ್ಕೆ ಇಮ್ಯೂನ್ ಬೂಸ್ಟರ್ಸ್ ಅಂತ ಉಂಟು. ಆ ಇಮ್ಯೂನ್ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡೋದು. ಇದರಲ್ಲಿ ಮುಖ್ಯ ಸ್ಥಾನ ನಮ್ಮ ದನದ ಮೂತ್ರಕ್ಕೆ. ದನದ ಮೂತ್ರದಷ್ಟು ಅದ್ಭುತವಾದ ಇಮ್ಯೂನ್ ಬೂಸ್ಟರ್ ಈ ಲೋಕದಲ್ಲಿ ನಾನು ನೋಡಲೇ ಇಲ್ಲ. ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಪೂಜೆ ಮಾಡಬೇಕು. ಇದಕ್ಕೇನು ಮಾಡಬೇಕು? ಒಂದು ದೊಡ್ಡ ಪೂಜೆ ಏನು? ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಿಕೊಳ್ಬೇಕು. ಆರೋಗ್ಯಕ್ಕೆ ದೊಡ್ಡ ದ್ವೇಷ, ಆರೋಗ್ಯಕ್ಕೆ ದೊಡ್ಡ ವೈರಿ ಯಾರು? ನಿಮ್ಮದೇ ಮನಸ್ಸು, ನಿಮ್ಮದೇ ಮನಸ್ಸು. ಆ ಮನಸ್ಸಿನಲ್ಲಿ ಹುಳುಕು, ಕೋಪ, ಗರ್ವ, ಅಸೂಯೆ, ಇನ್ನೊಂದು ಹಾಳಬೇಕು ಅಂತ ಹೇಳುದು, ಇದು ಕಾಯಿಲೆಗಳನ್ನು ಕರೀತದೆ. ಅದನ್ನೇ ಆಯುರ್ವೇದದಲ್ಲಿ ಹೇಳ್ತಾನೆ ನೋಡಿ, ಏನು? ಕ್ರೋಧ, ಶೋಕ, ಭಯ, ಆಯಾಸ, ವಿರುದ್ಧಾನ್ನ ಭೋಜನ, ತಪ್ಪೊನ್ನಲ್ಲ ಕಟ್ಟು, ಆಮ್ಲ, ಕ್ಷಾರ, ಲವಣ, ತೀಕ್ಷ್ಣೋಷ್ಣತೆ, ರಕ್ತಪಿತ್ತ ಪ್ರಕೋಪ ಇರ್ತದೆ, ಎಲ್ಲ ಕಾಯಿಲೆ ಬರೋದು ಮನಸ್ಸಿನಿಂದ. ಹಾಗಾಗಿ ಸುರುವಿಗೆ ನೀವು ಏನ್ ಮಾಡಬೇಕು? ಈ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಬೇಕು. ಆದ್ರೆ ಇವತ್ತೇನಾಗಿದೆ, ಮುಂಚಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ ಈ ಪರಿಸರ ಬಹಳ ಒಳ್ಳೇದಿತ್ತು. ನಾವು ಸೇದುವ ಗಾಳಿ ಒಳ್ಳೇದಿತ್ತು, ಕುಡಿಯುವ ನೀರು ಒಳ್ಳೇದಿತ್ತು. ನಾನು ನಿನ್ನೆ ಮುಂಬೈಯಲ್ಲಿ ಒಂದು ಹೋಟೆಲ್ನಲ್ಲಿ ಇದ್ದೆ, ಅಲ್ಲಿ ಮಿನರಲ್ ವಾಟರ್ ಅಂತ ತಂದುಕೊಟ್ರು, ಮಿನರಲ್ ವಾಟರ್ ಅಂತ ಬಾಟ್ಲಿಯಲ್ಲಿ. ನೀವು ಎಣಿಸಿದ್ ಬಹಳ ಒಳ್ಳೇದಲ್ವ? ಆದ್ರೆ ನನಗೆ ಸ್ವಲ್ಪ ದೊಡ್ಡ ನೋವು ಇತ್ತು ಅಂತ ಅದನ್ನ ನಾನು ಬಿಸಿ ಮಾಡಿದೆ. ರೂಮ್ನಲ್ಲಿ ಒಂದು ಚಾ ಮಾಡೋ ಇದಿರ್ತೇನೆ, ನಾನು ಚಾ ಕುಡಿದಿಲ್ಲ, ಅದರಲ್ಲಿ ಈ ನೀರನ್ನು ಹಾಕಿ ಬಿಸಿ ಮಾಡಿದೆ. ಬಿಸಿ ಮಾಡಿದ ನಂತರ ಆ ನೀರನ್ನು ನೋಡ್ಲಿ ಮೂಸ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಖಾಲಿ ಕ್ಲೋರಿನ್ ಮಾತ್ರ ಇರುತ್ತೆ. ಅಷ್ಟು ಕ್ಲೋರಿನ್ ಹಾಕಿದ್ದಾರೆ ನೀರಿಗೆ. ಅದರ ಅರ್ಥ ಏನು ಅಂದ್ರೆ, ನಾವು ನಮ್ಮನ್ನೇ ಈ ವಿಷಗಳಿಂದ ಕೊಲ್ತಾ ಇದ್ದೇವೆ, ನಮ್ಮ ದೇಹವನ್ನೇ ನಾವು ವಿಷದಿಂದ ಕೊಲ್ತಾ ಇದ್ದೇವೆ. ಇದಲ್ಲ, ಈ ಪರಿಸರ ಹಾಳಾದ್ರಿಂದ ಇವತ್ತು ಬರೇ ಮನಸ್ಸನ್ನು ಮಾತ್ರ ಒಳ್ಳೇದಿಟ್ಕೊಂಡ್ರೆ ಆರೋಗ್ಯ ಇರುವುದಿಲ್ಲ. ಅದರ ಒಟ್ಟಿಗೆ ನಮ್ಮ ಈ ಒಳಗಿನ ವೈದ್ಯ ಇದ್ದಾನಲ್ಲ, ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಡಬೇಕು, ಅವನಿಗೆ ಸ್ವಲ್ಪ ಉತ್ತೇಜನ ಕೊಡಬೇಕು. ಅವನು ಇಲ್ದಿದ್ರೆ ಅವನು ಶಾಪ್ ಬಂದ್ ಮಾಡ್ತಾನೆ. ಆ ಶಾಪ್ ಬಂದ್ ಮಾಡದೇ ಇರುವ ಹಾಗೆ ಅವನಿಗೆ ಪ್ರೋತ್ಸಾಹ ಹೇಗೆ ಕೊಡೋದು ಅಂದ್ರೆ, ಅದಕ್ಕೆ ಇಮ್ಯೂನ್ ಬೂಸ್ಟರ್ಸ್ ಅಂತ ಉಂಟು. ಆ ಇಮ್ಯೂನ್ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡೋದು. ಇದರಲ್ಲಿ ಮುಖ್ಯ ಸ್ಥಾನ ನಮ್ಮ ದನದ ಮೂತ್ರಕ್ಕೆ. ದನದ ಮೂತ್ರದಷ್ಟು ಅದ್ಭುತವಾದ ಇಮ್ಯೂನ್ ಬೂಸ್ಟರ್ ಈ ಲೋಕದಲ್ಲಿ ನಾನು ನೋಡಲೇ ಇಲ್ಲ. ಇದನ್ನು ಈಗ ಅಮೆರಿಕದವರು ಪೇಟೆಂಟ್ ಮಾಡಿದ್ದಾರೆ, ಸಿ ಎಸ್ ಐ ಅನ್ನೋರು ಪೇಟೆಂಟ್ ಮಾಡಿದ್ದಾರೆ. ಪೇಟೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಮೆರಿಕನವರು, ಇದನ್ನು ಕೂಡ ನಮ್ಮಿಂದ ಹೊಡಿಬೇಕು ಅಂತಿದ್ದಾರೆ. ಈಗ ನೋಡಿ, ನಮ್ಮಲ್ಲಿ ಇಂಥ ಒಂದು ಅದ್ಭುತವಾದ ಯೋಗ ಅಂತ ಇದೆ, ಪ್ರಾಣಾಯಾಮ ಅಂತ ಇದೆ, ಏನು ಮೆಡಿಟೇಷನ್ ಇದೆ, ಇದನ್ನೆಲ್ಲ ನಾವು ಕಲೀಲಿಲ್ಲ. ನಮಗೆ ಅದರಲ್ಲಿ ಉಮೇದಿಲ್ಲ. ಅದು ಅಮೆರಿಕಕ್ಕೆ ಹೋಗ್ಬೇಕು, ಅಮೆರಿಕ ಹೋಗಿ ಅಲ್ಲಿಂದ ಬರಬೇಕು. ಆವಾಗ ನಾವು ಹೇಳ್ತೇವೆ, ಹಾ ಇದು ಒಳ್ಳೇದು, ಭಾಳ ಒಳ್ಳೇದು. ನಾನೀಗ ನಿಮಗೆ ಮೊದಲ ಭಾಷಣದಲ್ಲಿ ಹೇಳಿದೆ, 45 ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ ತೆಂಗಿನೆಣ್ಣೆ ಒಳ್ಳೇದು ಅಂತ, ಯಾರು ಕೇಳಲಿಲ್ಲ. ಈಗ ಅಮೆರಿಕದವ್ರು ಹೇಳ್ತಾರೆ ತೆಂಗಿನೆಣ್ಣೆ ಒಳ್ಳೇದು ಅಂತ. ಹಾ ಹೌದು, ಅಮೆರಿಕದವ್ರು ಹೇಳ್ತಾರೆ ತೆಂಗಿನೆಣ್ಣೆ ಭಾಳ ಒಳ್ಳೇದು ಅಂತ ಹೇಳ್ತಾರೆ. ಅಮೆರಿಕದಲ್ಲಿ ತೆಂಗಿನೆಣ್ಣೆ ಈ ಆಲ್ಝೈಮರ್ಸ್ ಅಂತ ಕೇಳಿರ್ಬೋದು ನೀವು, ತಲೆ ಸರಿ ಇಲ್ಲದವರಿಗೆ ತೆಂಗಿನೆಣ್ಣೆ ಮದ್ದು, ತೆಂಗಿನೆಣ್ಣೆ ಮಾತ್ರ ಅವರಿಗೆ ಹೊರಗೆ ಹೋಗುದು. ಇಂತಹ ಅದ್ಭುತವಾದ ವಿಚಾರಗಳು ನಾವು ನಮ್ಮನ್ನು ಬಿಟ್ಟಿದ್ದೇವೆ. ಹಾಗಾಗಿ ಗೋಮೂತ್ರಕ್ಕೆ ತುಂಬಾ ಒಂದು ಅದ್ಭುತವಾದ ಶಕ್ತಿ ಇದೆ. ಇನ್ನೊಂದು, ಗೋವಿನ ಕರು ಹಾಕಿದ ಕೂಡಲೇ ಸುರುವಿಗೆ, ಕರು ಕುಡಿಯುವ ಹಾಲಲ್ಲ, ಸುರುವಿಗೆ ಒಂದು ಕೊಲೆಸ್ಟ್ರಾಲ್ ಅಂತ ಬರುತ್ತೆ, ದಪ್ಪದ ಹಾಲು. ಇದರಲ್ಲಿ ನಾವೀಗ ಔಷಧಿ ಮಾಡ್ತೇವೆ, ಇಮ್ಯೂನ್ ರಿಚ್ ಅಂತ, ಇಮ್ಯೂನ್ ಸಿಸ್ಟಮ್ಗೆ ಮದ್ದು ಕೊಡುವಂತ ಒಂದು ಔಷಧಿಯನ್ನು ಮಾಡ್ತಾ ಇದ್ದೇವೆ. ಇದನ್ನು ಪಾಶ್ಚಾತ್ಯರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಒಂದು ಔಷಧ.